ನಮಸ್ಕಾರ ಸ್ನೇಹಿತರೆ, ನಮಗೆ ರಾಜೇಶ್ವರಿ ಫಾರ್ಮ್ಗೆ ಸ್ವಾಗತ. ವೆಲ್ಕಮ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಜೇಶ್ವರಿ ಫಾರ್ಮ್. ಟುಡೇ ವಿ ಹ್ಯಾವ್ ಗಾಟ್ ಟೂ ಡಿಸ್ಟಿಂಗ್ವಿಶ್ಡ್ ಫಾರ್ಮರ್ಸ್, ವೆರಿ ಪ್ರೋಗ್ರೆಸಿವ್ ಫಾರ್ಮರ್ಸ್ ಹೂ ಹ್ಯಾವ್ ಕಮ್ ಟು ಸೀ ಅವರ್ ಜೀವಾಮೃತ ಟ್ಯಾಂಕ್. ಇವತ್ತು ನಮ್ಮ ಜೊತೆ ನಮ್ಮ ಅತ್ಯಂತ ಪ್ರತಿಭಾನ್ವಿತ ರೈತ ಮಿತ್ರರಿದ್ದಾರೆ. ಅವರು ಬಹಳ ಪ್ರೋಗ್ರೆಸಿವ್ ರೈತರು, ವಿಜಯೇಂದ್ರ ಅಂತ ಒಬ್ಬರು ಮತ್ತು ಧರ್ಮದಾಸ ಅವರು. ಪರಿಚಯ ಮಾಡ್ಕೊಡಿ ವಿಜಯೇಂದ್ರ ಅವರು. ನನ್ನ ಹೆಸರು ವಿಜೇಂದ್ರ ಅಂತ. ನಾವು ಶ್ರೀರಂಗಪಟ್ಟಣ ವಾಸ. ಇಲ್ಲಿ ಚಂದ್ರಗಾಲ್ನಲ್ಲಿ ನಮ್ಮದು ಒಂದು ಫಿಶ್ ಪಾಂಡ್ ಮಾಡಿದೆ. ನಮ್ಮ ಸ್ನೇಹಿತರು ಇವರು ಮಾಡೋರಲ್ಲ, ಇದು ಯಾವ ಥರ ಐತೆ ಏನು ನೋಡೋಣ ಅಂದ್ಕೊಂಡು ಇಲ್ಲಿಗೆ ನೋಡೋದಕ್ಕೆ ಬಂದೆ. ಇವರು ಜೀವಾಮೃತ, ಆಮೇಲೆ ನೀರನ್ನ ಯಾವ ರೀತಿ ವೇಸ್ಟ್ ಇಲ್ಲದಂತೇ ಎಲ್ಲನೂ ಒಂದೊಂದು ತಿರ್ಗಾ ಕೆಳಗಿಂದ ಲಿಫ್ಟ್ ಮಾಡೋಂಥದ್ದು, ಮೀನು ಸಾಕೋಂಥದ್ದು, ಅಜೋಲಾ ಪ್ರತಿಯೊಂದನ್ನು ಮಾಡಿರೋದನ್ನ ನೋಡಬೇಕು ಅಂದ್ಕೊಂಡೆ ಬಂದೆ ಇಲ್ಲಿಗೆ. ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದೀನಿ, ಅವರಿಂದ ಒಂದು ನಾಲ್ಕು ವಿಷಯಗಳು ತಿಳಿಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ. ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಧನದಾಸ್ ಅಂತ. ನಾನು ಫಿಶ್ ಪಾಂಡ್ ಮಾಡಿದ್ದೀನಿ. ಒಂದ್ಸಲ ಡಾಕ್ಟ್ರು ಸರ್ ಮಾಡಿದ್ದಾರೆ ಅಂತ ಗೊತ್ತಾಯಿತು, ಅದಕ್ಕೆ ಅವ್ರು ಯಾವ ರೀತಿ ಮಾಡಿದ್ದಾರೆ ನೋಡೋಣ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿ ಭಾಳ ಖುಷಿಯಾಯಿತು. ಎಲ್ಲ ಸೋಲಾರ್ ಸಿಸ್ಟಮಿಂದ ಎಲ್ಲ ನೀರು ಸಪ್ಲೈ ಮಾಡ್ತಾಯಿರೋದು, ಮತ್ತು ಯಾವ್ಯಾವ ಥರದ ಮೀನು ಮರಿ ಬಿಟ್ಟಿದ್ದಾರೆ ಇದನ್ನೆಲ್ಲ ನೋಡಿ ನನಗೆ ಖುಷಿ ಆಗ್ತಾಯಿದೆ. ಈ ಜೀವಾಮೃತನ ಸಗಣಿಯೆಲ್ಲ ಇದು ಮಾಡಿ ಸಗಣಿನ ಮೂಟೆ ಕಟ್ಟಾಕಿ ಅದರಿಂದ ಜೀವಾಮೃತ ಉತ್ಪತ್ತಿ ಮಾಡಿಕೊಂಡು ಅದರಿಂದ ಮೀನುಗಳಿಗೆ ಸಪ್ಲೈ ಮಾಡ್ತಾಯಿದ್ದಾರೆ. ಇದು ನೋಡಿ ತುಂಬ ಸಂತೋಷ ಆಗ್ತಾಯಿದೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ ಅಂತ ಇಲ್ಲಿಗೆ ಅಂತ ಬಂದಿದ್ದೀನಿ. ನಮಗೆ ಸ್ವಾಗತ ವಿಜೇಂದ್ರ ಅವರೇ ಮತ್ತು ಧರ್ಮದಾಸ್ ಅವರೇ. ತಾವು ತಮ್ಮ ನಮ್ಮ ಈ ಒಂದು ರಾಜೇಶ್ವರಿ ಫಾರ್ಮ್ ಬಂದಿದ್ದು ತುಂಬ ಸಂತೋಷ ಆಯಿತು. ತಮ್ಮ ಆಸಕ್ತಿ ನೋಡಿ ನನಗಿನ್ನೂ ತುಂಬ ಸಂತೋಷ ಆಯಿತು. ನೀರು ಓಪನ್ ಮಾಡಿ ಅದು ಫುಲ್ ಓಪನ್ ಮಾಡಿ ನೀರು ಓಪನ್ ಮಾಡಿ ನೀರು ಆಚೆ ಈಗ ನೀವು ಜೀವಾಮೃತ ಮಾಡ್ತಾ ಇದ್ರೆ ಎಷ್ಟು ದಿನ ತಗಡಿನ ಇದು ಮಾಡ್ತೀರಾ ನೀರನ್ನು? ನೋಡಿ ಸ್ನೇಹಿತರೆ, ಇದು ಒಂದು ಸಿಮೆಂಟಲ್ಲಿ ನಿರ್ಮಿತ ಆಗಿರತಕ್ಕಂತಹ ಒಂದು ಜೀವಾಮೃತ ಟ್ಯಾಂಕ್. ಇದೆ ಬಯೋಡೈಜೆಸ್ಟರ್ ನೋ ಟಾಪ್ ಫಾರ್ ದಿಸ್ ಟ್ಯಾಂಕ್. ಈ ಸಿಲಿಂಗ್ ಅಲ್ಲಿ ಓವರ್ ಎಸ್ ಟ್ಯಾಂಕ್. ಈಗ ಓವರ್ ಎಸ್ ಟ್ಯಾಂಕ್ ವಾಟರ್ ಬೋರ್ಸಲ್ಲಿ ಸೋಲಾರ್ ಪ್ಲಾಂಟ್ ಫ್ರಮ್ ದಿ ಸೋಲಾರ್ ಪ್ಲಾಂಟ್ ಫ್ರಮ್ ದ ಬೋರ್ ಅಲ್ಲಿ ವಾಟರ್ ಇಸ್ ಲಿಫ್ಟೆಡ್ ಇನ್ ಟು ದಿ ಟ್ಯಾಂಕ್. ಓವರ್ ಹೆಡ್ ಟ್ಯಾಂಕ್ ಫ್ರಮ್ ದಿ ಓವರ್ ಹೆಡ್ ಟ್ಯಾಂಕ್ ವಾಟರ್ ಕಮ್ಸ್ ಟು ದಿ ಜಿಯೋ. ದಿಸ್ ಜಿಯೋಮೃತ ಟ್ಯಾಂಕ್ ಇಸ್ ಅಬೌಟ್ 6 feet into 4 feet ಬ್ರೆಡ್ ಅಬೌಟ್ 16 feet ಮೆನ್ ಆ್ಯಂಡ್ 4 feet. ಸೊ ಎವ್ರಿ ಡೇ ವಿ ಆರ್ ಫಿಲಿಂಗ್ ದ ಜಿಯೋಮೃತ ಟ್ಯಾಂಕ್ ವಿತ್ ವಾಟರ್. ವಿ ಆರ್ ಸ್ನೇಹಿತರೆ, ಈ ಜಿಯೋಮೃತ ಟ್ಯಾಂಕ್ 6 feet into 16 feet ಒಂದು 4 feet ಇದೆ. ಇದಕ್ಕೆ ಪ್ರತಿನಿತ್ಯ ನೀರನ್ನು ಬಿಟ್ಟು ನೀರನ್ನು ಬಿಡೋದ್ರ ಜೊತೆಗೆ ಈ ಸಗಣಿ ಕಾಂಪೋಸ್ಟ್ ಎಲೆ ಚೂರು ಕಾಯಿ ಮೊಟ್ಟೆ ಚೂರು ಅವನ್ನೆಲ್ಲ ಮೂಟೆ ಕಟ್ಟಿಬಿಟ್ಟು ಅದರೊಳಗಡೆ ಇಳಿಯಬೇಕು. ಇದನ್ನು 24 hours ಅದು ಮುಣಿತು. 24 ಗಂಟೆ ಒಂದ್ಸಾರಿ ನೀರನ್ನು ಬಿಟ್ಟು ಮೊದಲೇ ನೀರು ಇರ್ತದೆ. ನೀರು ಬಿಟ್ಟು ನೀರನ್ನು ಸೊಪ್ಪಿನ ತುಂಬಿಸ್ಬಿಟ್ಟು ಹೋಗ್ತೀವಿ. ಮಾರನೇ ದಿವಸ ಬಂದು 24 hours ಆದಮೇಲೆ ಇದರಲ್ಲಿ ಬಂದಿರತಕ್ಕಂತಹ ಜೀವದ ಒಂದು ರಕ್ತ ಏನಿದೆ, ಜೀವಾಮೃತ ಏನಿದೆ, ಅದನ್ನು ಈ ಇನ್ನೊಂದು ಟ್ಯಾಂಕಿಗೆ ಒಂದು ಪೈಪ್ ಮುಖಾಂತರ ಇಲ್ಲಿ ಅದನ್ನು ಆಮೇಲೆ ತೋರಿಸ್ತೀನಿ ಹೇಗೆ ಜೀವಾಮೃತ ಹೋಗುತ್ತೆ ಅಂತ. ಈಗ ನೀರು ಬಿಟ್ಟಿದ್ದೀವಿ. ಇದರದ್ದು ಉದ್ದೇಶ ಏನು ಅಂತಂದರೆ, ಪ್ರತಿನಿತ್ಯ ಏನು ಸಗಣಿ ಕಾಂಪೋಸ್ಟ್ ಎಲೆ ಚೂರು ಅಜೋಲ ಇದೆಲ್ಲ ಬಿಟ್ಟಿದ್ದೀವಿ, ಆ ಮೂಟೆ ಒಳಗಡೆ ಕಟ್ಟಿದ್ದೀವಿ, ಡೈರೆಕ್ಟಾಗಿ ನೀರು ಹಾಕಿಲ್ಲ, ಆ ಮೂಟೆಯಿಂದ ರಸ ನೀರು ಇಳಿತದೆ. ಅಂದರೆ ಒಂಥರ ಫಿಲ್ಟರ್ ಆದ ನಾನು ಪೈಪ್ ಫಿಲ್ಟರ್ ಹಾಕೋದು ಬಂದು ಅವುಗಳಿಗೆ ಚೀಲ ಕಟ್ಟಿದ್ವಿ ನೀಡಲು ಚೀಲ ಕಟ್ಟಿರೋದನ್ನು ನೋಡ್ಬೋದು. ಯು ಕ್ಯಾನ್ ಸಿ ದಿ ಕಾಂಪೋಸ್ಟ್ ದ ಲೀಫ್ ವೇಸ್ಟ್ ಆ್ಯಂಡ್ ದಿ ಕೋಕೋನಟ್ ಶೆಲ್ ವೇಸ್ಟ್ ಫಿಲ್ಡ್ ಇನ್ ಟು ದಿ ಆಲ್ ದಿಸ್ ಪ್ಲಾಸ್ಟಿಕ್ ಡ್ಯಾಮ್. ವಿ ಆರ್ ಗೋಯಿಂಗ್ ಟು ಇಮರ್ಜ್ ದಿಸ್ ಇನ್ ಟು ದಿ ಡ್ಯಾಮ್. ಇದನ್ನು ನೀರಿಗೆ ಬಿಟ್ಟಾಗೇನಾದರೆ 24 hours ಅದು ಅದರಲ್ಲಿರತಕ್ಕಂಥ ರಸ ಏನು ಬರುತ್ತೆ ಅದರಲ್ಲಿರತಕ್ಕಂಥ ಕೋಶಾನುಕೋಟಿ ಜೀವಕೋಟಿಗಳು ಅವು ದ್ವಿಗುಣಗೊಳ್ತಾ ಹೋಗ್ತವೆ. ದ್ವಿಗುಣಗೊಂಡು 10 times, 3 times, 4 times ವೃದ್ಧಿ ಆಗ್ತವೆ. ದಿ ಬ್ಯಾಕ್ಟೀರಿಯಾ ವಿಚ್ ಆರ್ ದೇರ್, ಯೂಸ್ ಬ್ಯಾಕ್ಟೀರಿಯಾ ವಿಚ್ ಆರ್ ದೇರ್ ಇನ್ ದಿಸ್ ಕೌಡನ್ ಇನ್ ದಿಸ್ ಕಾಂಪೋಸ್ಟ್,
they are going to digest the biological material, that is the leaves and as well as which we have spoken, and the ultimately the whatever the thing we get, that is released into the water. That is highly nutritious, and that will go into the neighboring second tank, which I am going to show you later. And the advantage of this is every day so much cow dung, it is converted into a soluble material. This ನೀರಿನಲ್ಲಿ ಸುಲಭವಾಗಿ ತೀರ್ಕೊಳ್ತಕ್ಕಂಥ ವಸ್ತುವಾಗಿ ಮಾಡ್ತಾ ಇದ್ದೆ. ಅದರಲ್ಲಿ ಜೀವಕೋಶಗಳು ಬೆಳೆಯೋದಕ್ಕೆ ಶುರುವಾಗ ಅಂದರೆ ಒಂದು ಕಾನ್ಸಂಟ್ರೇಟ್ ಆಗಿದೆ. ಕೆಲವು ವಿಡಿಯೋಗಳನ್ನು ನೋಡಿದ್ದೀನಿ, ಅದು ಪ್ಲಾಸ್ಟಿಕ್ ಟ್ಯಾಂಕ್ಗಳಲ್ಲಿ ಬಿಟ್ಟು ಇಟ್ಟಿರ್ತಾರೆ. ಇನ್ನು ಕೆಲವರು ಬೇರೆ ಬೇರೆ ರೀತಿಯಲ್ಲಿ ನೋಡಿದ್ದೀನಿ. ನಾನು ಈಗಿನ ಯಾತಕ್ಕೆ ಈ ರೀತಿ ಮಾಡಿದ್ದೀನಿ ಅಂತಂದರೆ, ಈಗ ಅಲ್ಲಿ ಫ್ಲೋಟ್ ಆಗ್ತಾ ಇದೆಯಲ್ಲ ಚೀಲಗಳು, ಅದೇ ಒಂಥರ ಕವರ್ ಆಗೋಗುತ್ತೆ. ಮತ್ತೆ ನಾವೇನು ಕವರ್ ಮಾಡೋಕ್ಕಾಗಿಲ್ಲ. The floating bag, themselves they are going to cover the tank so that no additional coverage is required. And also every day we are going to put the azole also, so that azole also gets converted into the nutritious discharge. ಎಷ್ಟು ದಿನ ಬೇಕಾಗುತ್ತೆ ಸರ್ ನ್ಯೂಟ್ರಿಷನ್? ಇದು ಕಂಟಿನ್ಯೂಸ್ ಪ್ರಾಸೆಸ್. ಪ್ರತಿ ದಿನ ನಾವು ನೀರನ್ನು ಬಿಡ್ತೀವಿ, ನೀರನ್ನು ತಗೊಳ್ತೀವಿ. ಇದು ಒಂದು ಸಾರಿ ಸೈಕಲ್ ಶುರುವಾದ ಮೇಲೆ ಮೊದಲು ನಾಲ್ಕೈದು ದಿನ ಬಿಟ್ಬಿಡ್ಬೇಕಷ್ಟೆ. ಇದನ್ನ ಚೀಲ ವಾಪಸ್ ತೆಗೆದ ಒಂದು ವಾರ ಹತ್ತು ದಿವಸಕ್ಕೆ ತೆಗೆದು ಬಿಡ್ತೀವಿ. ಇದನ್ನ ಏನು ಮಾಡ್ತೀವಿ? ಅದನ್ನು ಗೊಬ್ಬರಕ್ಕೆ ಹಾಕ್ತೀವಿ. ಹೌದು, ಈಗ ಅದು ಚೀಲದಲ್ಲಿ ಏನು ಮಿಕ್ಕಿರುತ್ತೆ, ಡೈಜೆಸ್ಟ್ ಆಗದೇ ಇರತಕ್ಕಂಥ ಮೆಟೀರಿಯಲ್ಸು, ಅದನ್ನು ನಾವು ತಗೊಂಡ್ಬಿಟ್ಟು ಅದು ಕಾಂಪೋಸ್ಟ್ ಗುಂಡಿಗೆ ಹಾಕ್ತೀವಿ. ಅಂದರೆ ಎಲೆ ಅಥವಾ ಕಡ್ಡಿಗಳು ಅದು ಯಾವುದು ಕರಗೋದಿಲ್ಲ, ಅದನ್ನು ತಗೊಂಡು ಹೊಸ ಚೀಲ ಕೊಡ್ಬೇಕು. ಅಂದರೆ ಒಂದು 10 ಡೇಸ್ ಒಳಗಡೆ ಅದರಲ್ಲಿ ಏನೇನು ರಸ ಇರ್ತಾ ಇರ್ತದೆ, ಕಬ್ಬಿನ ಥರ ಕಬ್ಬಿನ ಮುಂದೆ ಎಲ್ಲ ಇದು ಇರಿದ್ಮೇಲೆ ಚಿಕ್ಕ ಬಿಸಾಕ್ತಿರ್ತೀವಲ್ಲ, ಬಿಸಾಕಲ್ಲ ನಾವು ಅದನ್ನು ಕಾಂಪೋಸ್ಟ್ ಗುಂಡಿಗೆ ಹಾಕ್ತೀವಿ. ಫ್ರೆಂಡ್ಸ್, ಈ ಅದು ಅಷ್ಟೇ ವೆರಿ ಗುಡ್ ಕ್ವಶನ್. ಈ ಹ್ಯಾಸ್ಟಲ್ಲಿ ವಾಟ್ ಯು ವಿಲ್ ಡೂ ವಿತ್ ದಿಸ್ ಒನ್ ಅಂತ. ಸೊ ಆಫ್ಟರ್ 10 ಡೇಸ್ ವಿ ಆರ್ ಗೋಯಿಂಗ್ ಟು ರಿಮೂವ್ ದೀಸ್ ಬ್ಯಾಗ್, ಆ್ಯಂಡ್ ದ ಬ್ಯಾಗ್ ವಿಚ್ ವಿಲ್ ಕಂಟೈನ್ ಅನ್ಡೈಜೆಸ್ಟಬಲ್ ಮೆಟೀರಿಯಲ್, ದಟ್ ಈಸ್ ದ ರೂಟ್ಸ್ ಆಫ್ ದಿ ಪ್ಲಾಂಟ್ಸ್ ಆರ್ ದಿ ಸ್ಟೆಮ್ ವಿಚ್ ಆರ್ ನಾಟ್ ಡೈಜೆಸ್ಟಬಲ್, ದೇ ಆರ್ ಗೋಯಿಂಗ್ ಟು ಬಿ ಟೇಕನ್ ಔಟ್ ಅಂಡ್ ದೇ ಟು ಇಟ್ ಇನ್ ಟು ದಿ ಕಂಪೋಸ್ಟ್ ಬಿನ್. ಸೊ ನಥಿಂಗ್ ಈಸ್ ವೇಸ್ಟೆಡ್. Now we can see what all we have filled inside the bag. So we fill with cow dung, with leaves, with azola, everything. Now we are going, those bags are filled with cow dung, you can see. This Jeevamrutha is a very good nutritious food for the plant. This Jeevamrutha is going to the other tank. From that tank it will go into the, now we can see what all we have filled. So sir, see the compost, cow dung. Bye, it is bara. Nidan. Torsu vatra. ಸರ್, ಇದು ಮತ್ತೆ ನೀರೊಳಗೆ ಹಾಕ್ತೀರಾ ಅಥವಾ ಇದು? ಇಲ್ಲ ಇಲ್ಲ, ಇದು ಈಗ ಹೊತ್ತಾಗಿ ಒಳಕಾಕದೆ. ಇದು ವೇಸ್ಟ್ ಎಲ್ಲ ಇದೆ ನೋಡಿ, ಅದು ಚೀಲ ಇನ್ನು ಒದ್ದೆ ಆಗಿಲ್ಲ ನೋಡಿ. ಇದು ದಿಸ್ ಇಸ್ ಅದನ್ನ ತೆಗೆದು ಬಿಡ್ತೀವಿ 10 ಡೇಸ್ ಆದ್ಮೇಲೆ ಅದು ಸಪ್ಪೆ ಆಗೋಗ್ಬಿಟ್ಟಿರ್ತದೆ. ನಿಮ್ಗೆ ಬರೀ ಕೌಡಂಗ್ ಒಳಗಡೆ ಕಡ್ಡಿ ಕಸ ಇರ್ತಾವಲ್ಲ ಅದು ಉಳ್ಕೊಳ್ತಷ್ಟೇ. ಇದನ್ನ ಕಾಂಪೋಸ್ಟನ್ನ ಹಾಕ್ಬಿಡ್ತೀವಿ, ಸಗಣಿ ಕಾಂಪೋಸ್ಟ್. ನೀವು ಈ ಒಂದು ಮಟ್ಟದಲ್ಲಿ ಮಾಡಿದಿರಿ, ಇದನ್ನ ಇನ್ನೂ ಕಮ್ಮಿ ಬಜೆಟ್ ಅಲ್ಲಿ ಮಾಡುವಂತದ್ದು ಏನಾರ ಮೆಥಡ್ ಆಯ್ತಾ ನೋಡಿ? ಇದು ಚೀಪೆಸ್ಟ್ ಅನ್ಸುತ್ತೆ. ಯಾಕೆಂದ್ರೆ ಇದರಲ್ಲಿ ಕಾಂಕ್ರೀಟ್ ಬ್ಲಾಕು ಸಿಮೆಂಟ್ ಬಿಟ್ಟು ಬೇರೆ ಏನು ಉಪಯೋಗಿಸಿಲ್ಲ. ಒಂದ್ ಸ್ವಲ್ಪ ಮಟ್ಟ ಮಾಡಿದ್ವಿ ಕಾಂಕ್ರೀಟ್, ಅದು ಒಂದ್ ಸೈಡ್ ಮೊದ್ಲೇ ಪೈ ಇದು ಈ ಸೈಡ್ ಮೊದ್ಲೇ ಈ ಟ್ಯಾಂಕ್ ಇದ್ದೇ ಇತ್ತು, ಇನ್ ಮೂರ್ ಸೈಡ್ ಮಾತ್ರ ಮಾಡಿದ್ವಿ. ಇದನ್ನು ಕಡಿಮೆ ಮಾಡ್ಬೇಕಂದ್ರೆ ಇದರಲ್ಲಿ 6 ಇಂಚ್ ಬದಲು 4 ಇಂಚ್ ಮಾಡ್ಬೋದು, ಬಟ್ ಅಷ್ಟೇನು ವರ್ಕೌಟ್ ಆಗಲ್ಲ. ಸುತ್ತಿ ಬಿಟ್ರೆ ಬೇರೆ ಇದೇ ಟ್ಯಾಂಕ್ಗಳು ಬರ್ತವೆ, ಪ್ಲಾಸ್ಟಿಕ್ ಟ್ಯಾಂಕ್, ಬಟ್ ಅದು ಬರೀ 1000 ಲೀಟ್ರು 2000 ಲೀಟ್ರು. ಇದು ಸುಮಾರು 6 ರಿಂದ 10 ಸಾವಿರ ಲೀಟ್ರ್ ನೀರು ಕೆಪಾಸಿಟಿ ಆಗುತ್ತೆ. ಇವು 6 ಅಡಿ × 15 ಅಡಿ × 4 ಅಡಿ. ಸೊ ಇದು 4 ಕ್ವಾಂಟಿಟಿ ಅಂಡ್ ಪರ್ಮನೆಂಟ್ ಲೈಫ್ ಟೈಮ್ ಇರ್ತಿತ್ತು.
ಇದೇನು ಒಡೆಯಲ್ಲ, ಇದಾಗದಲ್ಲ, ಏನಾದರೂ ಒಂಚೂರು ರಿಪೇರಿ ಮಾಡಿ ಒಂಚೂರು ಸಿಮೆಂಟ್ ಮುಟ್ಟಿದ್ರೆ ಮುಗೀತು. ಟ್ಯಾಂಕ್ಗಳು, ವಾಟರ್ ಟ್ಯಾಂಕ್ಸ್ ಒಂದು 5 ವರ್ಷಕ್ಕೆ ಹೋಯ್ತಾರೆ. ಆಮೇಲೆ ಇದರಲ್ಲಿ ಇನ್ನೊಂದೇನಂದ್ರೆ ಇಷ್ಟು ಏರಿಯಾ ಓಪನ್ ಏರಿಯಾ ಇರೋದ್ರಿಂದ ಅದಕ್ಕೆ ಬಿಸಿಲು ಬಿತ್ತು ಅದು ಕೊಳಿಯೋದಕ್ಕೆ ಇನ್ನೂ ಅನುಕೂಲ ಆದರೆ, ಆಮೇಲೆ ವೇಸ್ಟು ಅನಿಲಗಳೇನಿರ್ತದೆ, ಮೀಥೇನ್ ಗ್ಯಾಸು, ಕಾರ್ಬನ್ ಮೊನಾಕ್ಸೈಡ್, ಅದೆಲ್ಲ ಗಾಳಿಗೆ ಈಸಿಯಾಗಿ ಹೋಗ್ತದೆ. ಅದನ್ನೇ ನಾವು ಬಯೋಗ್ಯಾಸ್ ಮಾಡ್ತಾ ಇಲ್ಲ. ಅದನ್ನ ಮಾಡೋದಿದ್ರೆ ನಿಮಗೆ ಕ್ಲೋಸ್ ಆಗಿದೆ. ಬಯೋಗ್ಯಾಸ್ ಬೇಕು ಅಂದರೆ ಅವ ನಿಮಗೆ 1000 ರೂಪಾಯಿ ನೋಡಿ. ಈಗ ಈಗ ನೀರು ಒಂದು ಸ್ವಲ್ಪ ತುಂಬಿದೆ. ಈಗ ಈ ನೀರು ಈಗ ಇನ್ನೊಂದು ಟ್ಯಾಂಕಿಗೆ ಹೋಗುತ್ತೆ. Friends, you can see the biodigest fluid coming to the next tank from the biodigest tank. ee jeevamrutha tank inda adanne rasa illu bartide. idu eshtu kadme filter ag bandirange yatikende navella ad hakirudu bag gulalli yavade kadde kasa barudilla. matte innond filter enu bekagilla. ಬಿಡು ನೀರು ಇದು ಈ ಟ್ಯಾಂಕಿಗೆ ಹೋಗುತ್ತೆ. ಇದರಲ್ಲಿ ಫಿಶನ್ನು ಬಿಡ್ಬೋದು, ಅಜೋಲನ್ನು ಹಾಕ್ತೀವಿ. ಈ ಟ್ಯಾಂಕು ಮತ್ತೆ ಗಾಳಿ ಬೆಳಕಿಗೆ ಎಕ್ಸ್ಪೋಸ್ ಆಗುತ್ತೆ. ಇದರಲ್ಲಿ ಮತ್ತೆ ಆಕ್ಸಿಜನ್ ಎಲ್ಲ ಹೀಗೆ ಕೊಡುತ್ತೆ. ಬೇಕಾಗಿಲ್ದಿರ ಒಂಥರ ಅನಿಲಗಳು ಏನಿರ್ತವೆ ಅದೆಲ್ಲ ಅಟ್ಮಾಸ್ಫಿಯರ್ನ ರಿಲೀಸ್ ಆಗುತ್ತೆ. ಆಲ್ ಮೀಥೇನ್, ಕಾರ್ಬನ್ ಮಾನಾಕ್ಸೈಡ್, ವಿಚಾರಣ ಸಿಗ್ತಾ ಇದೆ. ದೇ ಆರ್ ಆಲ್ ರಿಲೀಸ್ ಇನ್ ಟು ಅಟ್ಮಾಸ್ಫಿಯರ್. ಸೊ ಫ್ರೆಂಡ್ಸ್, ದಿಸ್ ಇಸ್ ಆಲ್ ಅಬೌಟ್ ಬಯೋಡೈಜೆಸ್ಟ್ ಟ್ಯಾಂಕ್. ಬಯೋಡೈಜೆಸ್ಟರ್ ಬಗ್ಗೆ ಏನಾದರೂ ಡೌಟ್ ಇದೆಯಾ? ಅದರಲ್ಲಿ ಫಾಸ್ಟೆಸ್ಟ್ ಆಗುತ್ತೆ ಅಂತ ಏನಾದರೂ? ಇದು ನಮಗೆ ಸುಮಾರು ಇದಕ್ಕೆ ಸುಮಾರು 20,000. ಅಂಡ್ ನಿಮಗೆ ಪ್ರತಿ ದಿವಸ ಅಂಡ್ ನಿಮಗೆ ಒಂದು ಒಂದು ವಾರಕ್ಕೆ ಒಂದು 10 ಕ್ವಿಂಟಲ್ ಬರಲಿ, ಒಂದು 10 ಕ್ವಿಂಟಲ್ ಏನೇ ಅದು ಕಾಸು ಬೀಜಕ್ಕೆ ಬರ್ತಾ ಇದ್ರೆ ಅದು ಆಲ್ಮೋಸ್ಟ್ ಕಾಸ್ಟ್ ಜೀರೋ. ಒಂದು ಲೇಬರ್ ಅಂತ ಹೇಳಿ ಒಂದು ಲೇಬರ್ ಖರ್ಚು ಆಗ್ಬೋದು. ಒಂದು ಒಂದು ವಾರಕ್ಕೆ ಒಂದು 500 ರೂಪಾಯಿ ತದ್ದು ಸೀಲಾಗಿದೆ. ಅದನ್ನು ತುಂಬ ಅದಕ್ಕೆ ಸ್ಪಂದ ಆಗ್ತದೆ. ಬಟ್ ನೀವು ಏನಾದರೂ ಕೊಂಡುಕೊಳ್ಳೋದಿದ್ರೆ ಗೊಬ್ಬರ ಹೆಚ್ಚು ಕಾಸ್ಟ್ಲಿ ಆಗ್ತದೆ, ಅದು ಕಾಸ್ಟ್ ಹೆಚ್ಚು. ಈಗ ನಮ್ಮ ತೋಟದಲ್ಲೇ ಎಲೆಗಳು, ಗೊಬ್ಬರ, ಕುರಿಯೆಲ್ಲ ಇರುತ್ತೆ. ಸೊ ಅದು ರಿಕರಿಂಗ್ ಎಕ್ಸ್ಪೆಂಡಿಚರ್ ಈಗ 5,500 ರೂಪೀಸ್. ಆ್ಯಂಡ್ ದಿ ದಟ್ ಈಸ್ ಫಾರ್ ದಿ ಬ್ಯಾಟ್. ದ ಬ್ಯಾಟ್ಸ್ ಆರ್ ಬ್ಯಾಟ್ಸ್ ಆರ್ ರೀಸೈಕಲ್ ಟಿಲ್ ದೇ ಗೆಟ್ ಬ್ಯಾಡ್ ಡ್ಯಾಮೇಜ್. ಅಟ್ಲೀಸ್ಟ್ 10 ಟೈಮ್ಸ್ ಯು ಕ್ಯಾನ್ ರೀಯೂಸ್. ಸೊ ದೇ ಆರ್ ದಿಸ್ ಒನ್. ಆ್ಯಂಡ್ ದೆ ಕಾಸ್ಟ್ ಆಫ್ ದಿ ಕೌ ಡ್ಯಾಂಗ್ ಫಾರ್ ಅಲ್ಸ್ ಇಟ್ ಈಸ್ ನೆಗ್ಲಿಜಿಬಲ್ ಬಿಕಾಸ್ ದೇ ಹಾವ್ ಬಟ್ ಅವರ್ ಓನ್ ಕೌ. ಅದರ್ ದ್ಯಾನ್ ದಟ್ ದೇರ್ ಇಸ್ ನೋ ರಿಸೆಂಟ್ ಕ್ವೆಶ್ಚನ್. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಮೀ. ಸೊ ಇಫ್ ಯು ಲೈಕ್ ಅವರ್ ವಿಡಿಯೋ ಕೈಂಡ್ಲಿ ಪ್ರೆಸ್ ದಿ ಬೆಲ್ ಬಟನ್. ಆ್ಯಂಡ್ ಇಫ್ ಯು ಆರ್ ನಾಟ್ ಎಟ್ ಸಬ್ಸ್ಕ್ರೈಬ್ ಟು ಅವರ್ ರಾಜೇಶ್ವರಿ ಫಾರ್ಮ್ ವಿಡಿಯೋ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್. ಆ್ಯಂಡ್ ಐ ಸಿನ್ಸಿಯರ್ಲಿ ಥ್ಯಾಂಕ್ ಅವರ್ ಫಾರ್ಮರ್ ಫ್ರೆಂಡ್ಸ್ ಫಾರ್ ಜಾಯ್ನಿಂಗ್ ಮೀ. ನನ್ನ ರೈತ ಮಿತ್ರರಿಗೆ ನನ್ನ ಅವರಿಗೆ ಹೃತ್ಪೂರ್ವಕವಾದ ಒಂದು ವಂದನೆ ತಿಳಿಸ್ತೀನಿ. ಅವರು ಇದೇ ರೀತಿ ಟ್ಯಾಂಕ್ಗಳನ್ನು ಮಾಡಲಿ, ದೇಶ ಅಭಿವೃದ್ಧಿ ಹೊಂದಲಿ. ರೈತ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡ್ರೆ ಇಡೀ ದೇಶ ಹೆಮ್ಮೆಯಿಂದ ರೈತನ ಹೊಗಳುತ್ತೆ. ಮತ್ತು ನಾವೇನು ಅವ್ರಿಗೆ ಆಹಾರ ಕೊಡ್ತೀವಿ ಅವರು ನಮಗೆ ಸ್ಥಿರ ನಮಗೆ ಆಗಿ, ನಾವು ಅವ್ರ ಮೇಲೆ ಡಿಪೆಂಡ್ ಆಗಬೇಡ, ಅವ್ರು ನಮ್ಮ ಮೇಲೆ ಡಿಪೆಂಡ್ ಆಗಿ, ಅದು ನಮ್ಮ ಧ್ಯೇಯ. ಅಂತಂದರೆ ಈಗ ಏನಾಗೋಗಿದೆ, ರೈತರು ಅಂದರೆ ಕೊಡು 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 ಅಂತ ಕೇಳ್ತಾರೆ ಅನ್ನೋ ಒಂದು ತಪ್ಪಭಿಪ್ರಾಯ ಬಂದಿದೆ. ನಾವೇನಿದ್ರು ಕೊಡಬೇಕು ದಾನಿಗಳು, ಜನಗಳಿಗೆ ಕೊಡಬೇಕೇ ಹೊರತು ಬೇಡದ ಬೇಡ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು ಅಂದರೆ ಈ ಥರದ್ದು ಟ್ಯಾಂಕ್ ಕಟ್ಟಬೇಕು. ಇದರಿಂದ ನಾವು ಸಂಪೂರ್ಣವಾಗಿ ಒಂದು 20 ಎಕರೆ ಜಮೀನಿಗೆ ನಾವು ಪ್ರತಿನಿತ್ಯ ಗೊಬ್ಬರ ಕೊಡ್ಬೋದು. ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಕೊಡ್ಕೋಬೇಕು. 20 ಎಕರೆ ಜಮೀನಿಗೆ ನೀವು ಗೊಬ್ಬರ ಕೊಡಬೇಕಂದ್ರೆ 5 ಲಕ್ಷ ರೂಪಾಯಿ ಬೇಕಾಗುತ್ತೆ. ಮಾಡ್ತೇನೆ ಹಾಕಿ ನೀವು 20,000 ರೂಪಾಯಿ ಖರ್ಚು ಮಾಡಿ ಒಂದು ವಾರಕ್ಕೆ ಒಂದು 500 ರೂಪಾಯಿ ಖರ್ಚು ಮಾಡ್ತಾ ಹೋದರೆ ನಿಮಗೆ ಇಡೀ ಇದು ಬಯೋ ಡೈಜೆಸ್ಟರ್ ಆಗುತ್ತೆ. ಮತ್ತು ಕೆಮಿಕಲ್ ಗೊಬ್ಬರ ತೊಗೊಳ್ಳೋ ಮೆಸ್ಸಿಗೆ ತೊಗೊಂಡ್ರೂ ತುಂಬ ಕಡಿಮೆ ಅಂಶ ಬೇಕಾಗುತ್ತೆ. ಪ್ಲಸ್ ಆರ್ಗ್ಯಾನಿಕ್ ಆಗಿಲ್ಲ,
ನ್ಯಾಚುರಲ್ ಆಗಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್.